ಹಾಯ್ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಉಂಟಲ್ಲ ನಾನೊಂದು ಸಾಂಪ್ರದಾಯಿಕವಾದಂಥ ತಿಂಡಿ ಆದಂಥ ಕೊಚ್ಚಕ್ಕಿ ಕೋಡುಬಳೆಯನ್ನು ಮಾಡಿದೆ ಅಂತ ಹೇಳಿ ತೋರಿಸಿಕೊಡ್ಲಿಕ್ಕೆ ಇದ್ದೇನೆ. ಹಾಗೆ ನಾನು ಇವತ್ತು ಕುಂದಾಪುರಕ್ಕೆ ಬಂದಿದ್ದೇನೆ ಆಯಿತಾ. ನಮ್ಮ ಜೊತೆಗೆ ಪವಿತ್ರಕ್ಕನ ಅವರಿದ್ದಾರೆ. ಹಾಗೆ ಇವರ ಅಜ್ಜಿ ಕಾಲದ ತಿಂಡಿ ಅಂತ ಈ ಸಾಂಪ್ರದಾಯಿಕವಾದಂಥ ತಿಂಡಿ. ಹಾಗೆ ಅದನ್ನು ಮಾಡೋದು ಹೇಗೆ ಅಂತೇಳಿ ಇವರ ಜೊತೆ ಸೇರಿಕೊಂಡು ನಾವು ಇವತ್ತು ನೋಡುವ. ಹಾಗೆ ಇವರನ್ನು ಹೊಸದಾಗಿ ಪರಿಚಯ ಮಾಡಬೇಕು ಅಂತ ಹೇಳಿಲ್ಲ, ಹೆಚ್ಚಿನ ಎಲ್ಲರಿಗೂ ಕೂಡ ಗೊತ್ತಿರ್ಬೋದು. ಇವರೊಂದು ಹಳ್ಳಿ ಕಿಚನ್ ಅಂತ ಹೇಳಿಕೊಂಡು ಒಂದು ಚಾನಲ್ನ ಮಾಡ್ತಾ ಇದ್ದಾರೆ. ಹಲವು ಪಾಕ ವೈವಿಧ್ಯಗಳನ್ನು ಅದರಲ್ಲಿ ನಿಮಗೆ ತೋರಿಸ್ತಾ ಇದ್ದಾರೆ. ಹಾಗೆ ಅವರ ಜೊತೆ ಸೇರಿಕೊಂಡು ಅದನ್ನು ಯಾವ ರೀತಿಯಾಗಿ ಮಾಡು ಅಂತೇಳಿ ನೋಡುವ. ಅಲ್ಲ ಈ ಕೊಚ್ಚಕ್ಕಿ ಕೊಡಬಾಳಲ್ಲ ಸಾಂಪ್ರದಾಯಿಕ, ಹಾಗೆ ಅದನ್ನು ಮಾಡೋದು ಹೇಗೆ ಅಂತೇಳಿ ನೋಡುವ. ಬನ್ನಿ, ಫರಿಸ್ತೀರಲ್ಲ ನಮಗೆಲ್ಲ. ಖಂಡಿತ ಬನ್ನಿ. ನೀವು ನೋಡಿದೀರಾ ಇಲ್ವಾ ಅಂತೇಳಿ ಗೊತ್ತಿಲ್ಲ. ಇದೊಂದು ಹಳೆಯ ಕಾಲದ, ಎಷ್ಟು ವರ್ಷ ಆಳ್ತಿದ್ದು? ಸಾಧಾರಣ 100 ವರ್ಷದ ಹತ್ರ. ತುಂಬಾ ಹಳೆಯ ರಾಟೆ ನೋಡಿ, ಈ ರೀತಿ ಅದು ನಮ್ಮ ಅಜ್ಜಿ ಮನೆಯಲ್ಲೆಲ್ಲ ಇತ್ತು. ಇವಾಗ ಮತ್ತೆ ಅದು ಕುಂಬಾದ್ಮೇಲೆ ಅದು ಹೋಯ್ತು ಅಂತೇಳಿ, ಹಾಗೆ ಈಗ ಅದು ತುಂಬಾ ಸಮಯ ಕಾಲದ ಮೇಲೆ ಇವಾಗ ಕಾಣ್ತಾ ಇರುವಂತ ನೋಡಿ, ಯಾವ ರೀತಿಯಾಗಿ ನೀರನ್ನ ಸೇದುದು ಅಂತೇಳಿ. ಇದಕ್ಕೆ ಬೇವು ಸೊಪ್ಪು ಬೇಕಲ್ಲ? ಸ್ವಲ್ಪ ಬೇಕು. ಒಳ್ಳೆದುಂಟು ಅಂತಾರೆ, ಫ್ರೆಶ್. ಮೊದಲಿಗೆ ಕುಚ್ಚಕ್ಕಿ ಕೋಡುಬಳೆ ಮಾಡಲಿಕ್ಕೆ ಎಂತೆಲ್ಲ ಐಟಮ್ ಬೇಕು ಅಂತೇಳಿ ಅವ್ರ ಜೊತೆ ಕೇಳುವ. ಎಂತೆಲ್ಲ ಬೇಕಾಗ್ತದೆ ಇದಕ್ಕೆ? ಇದಕ್ಕೆ ಸ್ವಲ್ಪ ನೆನೆಸಿಟ್ಟಿರೋ ಕುಚ್ಚಲಕ್ಕಿ, ಒಂದು 3 ಕಪ್ ಆಗುವಷ್ಟು ಇದೆ ಇದು. ರಾತ್ರಿ ಇಡೀ ನೆನೆಸಿ ಹಾಕಿಟ್ಟಿದ್ದೇನೆ. ಮತ್ತೆ ಸ್ವಲ್ಪ ಕಾಯಿ, ಕಾಯಿ ಒಂದು ಲೋಟಕ್ಕೆ ಒಂದು 4-5 ಸ್ಪೂನ್ ಆಗುವಷ್ಟು ಅಳತೆಯಲ್ಲಿ ಕಾಯನ್ನು ಹಾಕಬೇಕು. ರುಚಿಗೆ ಉಪ್ಪು, ಖಾರಕ್ಕೆ ಹಸಿಮೆಣಸು, ಸ್ವಲ್ಪ ಜೀರಿಗೆ ಮತ್ತೆ ಕರಿಬೇವು. ಕರಿಬೇವು ಇದಿಷ್ಟು ಹಾಕಿದ್ರೆ ಸಾಕು, ತುಂಬಾ ಸಿಂಪಲ್, ಜಾಸ್ತಿ ಅಂತ ಐಟಮ್ ಇಲ್ಲ. ಇದೀಗ ಕಡ್ಕೊಳ್ಬೇಕು ರುಬ್ಬುದು. ನೀರೆಲ್ಲ ಬೇಡ, ಅದ್ರೀಗ ಕಡಿಯುವಾಗ ಡ್ರೈ ಆಗಿ ಕಡಿಯೋದು. ಅಂದ್ರೆ ನಮ್ಗೆ ಕೋಡುಬಳೆ ಹೊಸಲಿಕ್ಕೆ ಬರ್ಬೇಕಲ್ಲ, ಇಲ್ಲ ಅಂದ್ರೆ ಅದು ಕಟ್ ಕಟ್ ಆಗಿ ಹೋಗ್ತದೆ, ನಮ್ಗೆ ಮಾಡ್ಲಿಕ್ಕೆ ಬರುದಿಲ್ಲ, ಶೇಪ್ ಬರುದಿಲ್ಲ. ಈಗ ಕಾಯಿ ಅದು ಅಕ್ಕಿ ಎಲ್ಲ ಕೂಡ ಒಟ್ಟಿಗೆ ಕಡಿತೀರಾ? ಒಟ್ಟಿಗೆ ಉಪ್ಪು, ಉಪ್ಪನ್ನು ಫಸ್ಟ್ ಗೆ ಹಾಕ್ಬೇಕು, ಆಮೇಲೆ ಹಾಕಿದ್ರೆ ಉಪ್ಪು ಹಾಕಿದ್ರೆ ನೀರ್ ಆಗ್ತದೆ, ಆಮೇಲೆ ಉಪ್ಪು ಹಾಕಿದ್ರೆ. ಹಾಗಾಗಿ ಫಸ್ಟ್ ಗೆ ಉಪ್ಪನ್ನು ಕೂಡ ಹಾಕಿ ಅರ್ದು ಬಿಟ್ರೆ ಮತ್ತೆ ನೀರಾಗೋ ಸಮಸ್ಯೆ ಇರುದಿಲ್ಲ. ಕರಿಬೇವು ಕೂಡ ಅರಿವಾಗ್ಲೇ ಸ್ವಲ್ಪ ಕಲರ್ ಡಿಮ್ ಬರ್ತದೆ ಕರಿಬೇವು ಜಾಸ್ತಿ ಹಾಕಿದ್ರೆ, ಆದ್ರೆ ರುಚಿ ಅಲ್ಲ, ಆರೋಗ್ಯಕ್ಕೆ ಒಳ್ಳೇದಲ್ಲ. ಹಳೆ ಕಾಲದ ತಿಂಡಿ ಅಂದ್ರೆ ಇದೆಲ್ಲ ಹಾಕಿ ಮಾಡಿದ್ರೆ ಮಾತ್ರ ಒಳ್ಳೇದಲ್ಲ. ಈಗ ಅಕ್ಕಿಯನ್ನು ಮತ್ತು ಎಲ್ಲ ಐಟಮ್ ಕೂಡ ಅದಕ್ಕೆ ಹಾಕಿ ನೈಸ್ ಆಗಿ ಕಡಿದುಕೊಳ್ತಾ ಇದ್ದಾರೆ. ಒಳ್ಳೆ ಪರಿಮಳ ಗಮ್ಮ ಅಂತೇಳಿ ಬರ್ತಾ ಉಂಟು ಜೀರಿಗೆ ಹಸಿಮೆಣಸೆಲ್ಲ. ಹಳ್ಳಿಯ ವಾತಾವರಣ ತುಂಬ ತಂಪುಂಟು. ಈ ಕಣಿಯಲ್ಲಿ ನೋಡಿ ನೀರುಂಟಲ್ಲ, ಇದು ಮೇ ಎಂಡಿನವರೆಗೆ ನೀರಿರ್ತದೆ ಅಂತ ಇದರಲ್ಲಿ. ಹೀಗೆ ಒಳ್ಳೆ ತಂಪಾದಂಥ ನೀರು, ಖುಷಿ ಆಗ್ತದೆ. ಇದೀಗ ನೋಡಿ ಯಾವ ರೀತಿಯಾಗಿ ಕಡಿದುಕೊಂಡಿದ್ದಾರೆ ಅಂತೇಳಿ, ಉಂಡೆ ಮಾಡುವ ರೀತಿಯಲ್ಲಿ ಗಟ್ಟಿಯಾಗಿ ಕಡಿದುಕೊಂಡಿದ್ದಾರೆ. ನೈಸಾಗಿದೆ, ತೆಗೆದುಕೊಳ್ಬೋದು. ಇಷ್ಟು ಗಟ್ಟಿಯಾಗಿ ಬೇಕಲ್ಲ ಇದು, ನೀರಾದರೆ ಮತ್ತೆ ನಮಗೆ ಮಾಡ್ಲಿಕ್ಕೆ ಆಗುದಿಲ್ಲ. ಇದೀಗ ಶುದ್ಧವಾದಂತಹ ತೆಂಗಿನ ಎಣ್ಣೆಯನ್ನು ಇಡ್ತಾ ಇದ್ದಾರೆ ನಮಗೆ ಈ ಇದನ್ನು ಹುರಿಲಿಕ್ಕಿರುವಂಥದ್ದು. ಫ್ರೆಂಡ್ಸ್, ಇದೀಗ ಹಿಟ್ಟನ್ನೆಲ್ಲ ಕಡ್ದಾಗಿದೆ. ಈಗ ಅತ್ತೆ ಮತ್ತೆ ಸೊಸೆ ಸೇರಿಕೊಂಡು ನೋಡಿ ಅದನ್ನು ಕೋಡುಬಳೆಯನ್ನು ಮಾಡ್ತಾ ಇದ್ದಾರೆ. ಬಾಳೆ ಎಲೆಯಲ್ಲಿ ಹಾಕಿಕೊಂಡು ಸ್ವಲ್ಪ ಎಣ್ಣೆ ಪಸೆ ಮಾಡಿ ಉರುಟು ಉರುಟು ಮಾಡ್ತಾ ಇದ್ದಾರೆ ನೋಡಿ. ಸಪೂರ ಆಗಿ ಹೇಗೆ ಇದು ಮಾಡ್ಕೊಳ್ಬಹುದು. ಬಾಳೆ ಎಲೆಯ ಹಿಂಭಾಗದಲ್ಲಿ ಇವರು ಮಾಡ್ತಾ ಇದ್ದಾರೆ ನೋಡಿ. ಉರುಟು ಉರುಟು ಮಾಡುವಂಥದ್ದು ಹಿಂಭಾಗದಲ್ಲಿ ಮಾಡಿದರೆ ನೈಸ್ ಆಗಿ ಬರ್ತದಲ್ಲ, ಈಚೆ ಬದಿಯಲ್ಲಿ ಅದರ ಅಚ್ಚು ಬೀಳ್ತದೆ. ಇಲ್ಲಿಗ ಕೋಡುಬಳೆಯನ್ನು ಎರಡು ವಿಧಾನದಲ್ಲಿ ಮಾಡಿದ್ದಾರೆ ನೋಡಿ, ಕೆಲವು ದೊಡ್ಡದು ಕೆಲವು ಸಣ್ಣದು. ಇದೆರಡನ್ನು ಕೂಡ ಬೇರೆ ಬೇರೆಯಾಗಿ ಹುರಿದುಕೊಳ್ಬೇಕು. ದೊಡ್ಡದು ಮಾತ್ರ ಸಪರೇಟಾಗಿ ಹುರಿದುಕೊಂಡ್ರೆ ಅದು ಮೆತ್ತಗೆಯಾಗಿ ಮಾಡಲಿಕ್ಕೆ ಇರುವಂಥದ್ದು, ಅದು ಕ್ರಿಸ್ಪಿಯಾಗಿ ಮಾಡಲಿಕ್ಕೆ ಇರುವಂಥದ್ದು. ಹಾಗೆ ಎರಡನ್ನು ಬೇರೆ ಬೇರೆ ಹುರಿದುಕೊಳ್ಳುದು. ಫ್ರೆಂಡ್ಸ್, ಇದೀಗ ಎಣ್ಣೆ ಎಲ್ಲ ಒಳ್ಳೆ ಬಿಸಿಯಾಗಿದೆ. ಈಗ ದೊಡ್ಡ ದೊಡ್ಡಕ್ಕೆ ಮಾಡಿದಂಥ ಕೋಡುಬಳೆಯನ್ನೆಲ್ಲ ಹಾಕ್ತಾ ಇದ್ದಾರೆ ನೋಡಿ. ಒಳ್ಳೆ ಬಿಸಿಯಾಗಿದಲ್ಲ, ಇಷ್ಟು ಬಿಸಿ ಬೇಕಾ ಎಣ್ಣೆ? ಇಷ್ಟು ಬೇಡ, ಸ್ವಲ್ಪ ಜಾಸ್ತಿನೇ ಆಗಿದೆ, ಬೆಂಕಿ ಕೊಟ್ಟಿದ್ದಾಗ ಎಣ್ಣೆ ಕಡಿಮೆ. ಕುಂದಾಪುರ ಕಡೆಗೆ ತೆಂಗಿನ ಎಣ್ಣೆ ಅಂದ್ರೆ ಸ್ವಲ್ಪ ಕರಿಲಿಕ್ಕೆಲ್ಲ ಜಾಸ್ತಿ ತೆಂಗಿನ ಎಣ್ಣೆ ಉಪಯೋಗಿಸುದು. ಇಲ್ಲಿ ತೆಂಗಿನಕಾಯಿ ಬೆಳೆಯುದು, ತೆಂಗಿನ ಎಣ್ಣೆ ಬಳಸುದು. ಮತ್ತೆ ಕುಚಲಕ್ಕಿನೂ ಮನೆಯಲ್ಲೇ ಬೆಳಿತಿದ್ರಲ್ಲ, ಹಾಗಾಗಿ ಆ ಕಾಲದ ತಿಂಡಿ ಈ ಕುಚಲಕ್ಕಿ ರೊಟ್ಟಿ, ಕುಚಲಕ್ಕಿ ಕಡುಬು, ಕುಚಲಕ್ಕಿ ಕೋಡುಬಳೆ.
ಇದೀಗ ಆಯ್ತಲ್ಲ ಸ್ವಲ್ಪ ಮೆತ್ತಗೆ ಮಾಡೋದಲ್ಲ ಸ್ವಲ್ಪ ಗುಳ್ಳೆ ಎಲ್ಲ ನಿಲ್ತ ಬಂದ ತಕ್ಷಣ ತೆಗೆದುಕೊಳ್ಳ್ರೆ ಇದು ಬಿಸಿ ಬಿಸಿ ತಿನ್ನಲಿಕ್ಕೆ ರುಚಿ ಜಾಸ್ತಿ ಅಲ್ಲ ರುಚಿ ಜಾಸ್ತಿ ದೊಡ್ಡದು ಬೇರೆ ಸಣ್ಣದು ಬೇರೆ ಎರಡನ್ನೂ ಕೂಡ ಬೇರೆ ಬೇರೆಯಾಗಿ ಹಾಕಿಕೊಳ್ಳೋದು ಇದೇ ಹಿಟ್ಟನ್ನು ಸ್ವಲ್ಪ ತಟ್ಟಿ ನೀರುಳ್ಳಿ ಎಲ್ಲ ಹಾಕಿ ತಟ್ಟಿದ ಉಂಟಲ್ಲ ರೊಟ್ಟಿ ಆಗ್ತದೆ ಹಾಗೆ ಮತ್ತೆ ಒಡೆ ರೀತಿಯಲ್ಲಿ ಬೇಕಾದರೂ ಮಾಡ್ಬೋದು ಹಿಟ್ಟೊಂದೇ ಹಲವು ಬಗೆಯ ಐಟಮ್ಗಳನ್ನು ಮಾಡ್ಬೋದು ಅಂತೇಳಿ ಅನಿಸ್ತದೆ ಇದೀಗ ನೋಡಿ ಸಣ್ಣ ಕೊಡುವಳೆ ಕೂಡ ರೆಡಿ ಆಯಿತು ಒಳ್ಳೆ ಕ್ರಿಸ್ಪಿ ಆಗಿದೆಲ್ಲ ಇದು ಸೌಂಡ್ ಬರ್ತದೆ ಹೌದು ಫ್ರೆಂಡ್ಸ್ ಇದೀಗ ನೋಡಿ ಎರಡು ರೀತಿಯ ಕೊಡುವಳೆ ಕೂಡ ರೆಡಿ ಆಗಿದೆ ಇನ್ನೀಗ ಇದನ್ನು ರುಚಿ ನೋಡು ಹೇಗಾಗಿದೆ ಅಂತೇಳಿ ಇದು ದೊಡ್ಡ ಕೊಡುವಳೆ ಜಾಸ್ತಿ ಕ್ರಿಸ್ಪಿ ಮಾಡಲಿಲ್ಲ ಒಳ್ಳೆಯಾಗಿದೆ ಒಳ್ಳೆ ಗೋಳೆಲ್ಲ ಬಿದ್ದಿದೆ ನೋಡಲಿ ರುಚಿ ಕೂಡ ಒಳ್ಳೆಯದುಂಟು ಇದು ನಮ್ಮ ಮಾವ ಮೊಮ್ಮಕ್ಕಳಿಗೆಲ್ಲ ಇದನ್ನು ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಎಲ್ಲ ಕೆಲಸ ಮಾಡಿಸ್ಕೊಂಡು ತಿಂಡಿ ಮಾಡಿಸಿ ಕೊಡ್ತಿದ್ರು ಅವಾಗ ಹಳೆ ಕಾಲದಲ್ಲಿ ಇವರಾಗ ಹೇಳ್ತಾ ಇದ್ರು ಮಕ್ಕಳೆಲ್ಲ ಕೆಲಸ ಮಾಡಿ ಬರುವ ಹೊತ್ತಿನಲ್ಲಿ ಆಗುವಾಗ ಈ ರೀತಿಯಾಗಿ ತಿಂಡಿ ಎಲ್ಲ ರೆಡಿ ಮಾಡಿ ಕೊಡ್ತಾ ಇದ್ರಂತೆ ಹಾಗೆ ಹಳೆಯ ರೀತಿಯ ಒಂದು ರೀತಿಯ ರೆಸಿಪಿಯನ್ನು ಮಾಡಿ ನೋಡಿದ್ದೀವಿ ಈಗ ಹೇಗಾಗ್ತದೆ ಅಂತೇಳಿ ಕೂಡ ನೋಡಿ ಆಯಿತು ಭಾರಿ ಒಳ್ಳೆಯದಾಗಿದೆ ಹಾಗೆ ಇಂತಹ ವಿಶೇಷವಾದಂತಹ ವಿಡಿಯೋಗಳನ್ನು ಇನ್ನು ಕೂಡ ಬರ್ತಾ ಇರ್ತವೆ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಖುಷಿ ಆಯಿತು ಅಂತೇಳಿ ಭಾವಿಸ್ತೇನೆ ಮುಂದಿನ ದಿನದಲ್ಲಿ ಸಿಗುವ ನಮಸ್ಕಾರ